नमस्ते ईजी आयुर्वेद के स्वागत नानु डॉक्टर सुदर्शन इंदु नावु पार्श्ववायु कैकालुगळ बिगित कुत्तिगे बिगित इत्यादि चिकित्सेयल्लि बळसुव आयुर्वेद औषधवाद विषगर्भ तैलद बग्गे तिळिदुकोळ्ळोण इदन्नु मसाज नंतह बाह्य चिकित्सेगळिगे बळसलागुत्तदे ईग विषगर्भ तैलद उपयोगगळेनु एंदु नोडोण गडसुतनवन्नु होंदिरुव स्नायु मूळे हागू नर स्नायु संबंधित कायिलेगळल्लि ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ವಾತದೋಷ, ಪಾರ್ಶ್ವವಾಯು, ಹೆಮಿಪ್ಲಿಜಿಯಾ, ಲಾಕ್ ಜಾ, ಕೆಳಬೆನ್ನಿನಲ್ಲಿ ಬಿಗಿತ, ಕುತ್ತಿಗೆ ಬಿಗಿತ, ಕೈ ಮತ್ತು ಕಾಲುಗಳಲ್ಲಿ ಬಿಗಿತ, ನಡುಕ ಇತ್ಯಾದಿ ತೊಂದರೆಗಳ ಆಯುರ್ವೇದ ಚಿಕಿತ್ಸೆಯಲ್ಲಿ ಇದನ್ನು ಬಳಸಲಾಗುತ್ತದೆ. ಇದನ್ನು ಬಾಹ್ಯಲೇಪನಕ್ಕೆ ಮಾತ್ರ ಬಳಸಲಾಗುತ್ತದೆ. ಆಯುರ್ವೇದ ಮಸಾಜ್, ಜಾನುಬಸ್ತಿ, ಗ್ರೀವಾಬಸ್ತಿ ಮುಂತಾದ ಚಿಕಿತ್ಸೆಗಳಲ್ಲಿಯೂ ಇದು ಉಪಯುಕ್ತ. ಈ ಔಷಧಿಯ ಉಲ್ಲೇಖವು ಭೈಷಜ ರತ್ನಾವಳಿ ಎಂಬ ಗ್ರಂಥದಲ್ಲಿ ಕಂಡುಬರುತ್ತದೆ. ಆಚಾರ್ಯರು ವಿಷಗರ್ಭ ತೈಲದ ಪ್ರಯೋಜನಗಳನ್ನು ಹೀಗೆ ವಿವರಿಸುತ್ತಾರೆ. ಪಕ್ಷಾಘಾತಂ ಹನುಸ್ತಂಭಂ, ಮನ್ಯಾಸ್ತಂಭಂ ಕಟಿಗ್ರಹಂ, ಪೃಷ್ಠತ್ರಿಕ ಶಿರಃ ಕಂಪಂ, ಸರ್ವಾಂಗ ಗ್ರಹಣಂ ತಥಾ. ಅಂದರೆ ವಿಷಗರ್ಭ ತೈಲವು ಪಕ್ಷಾಘಾತ, ಪಾರ್ಶ್ವವಾಯು, ಹನುಸ್ತಂಭ, ದವಡೆಯ ಬಿಗಿಹಿಡಿತ, ಮನ್ಯಾಸ್ತಂಭ, ಕತ್ತಿನ ಬಿಗಿತ, ಕಟಿಗ್ರಹ, ಕೆಳಬೆನ್ನು ನೋವು, ಪೃಷ್ಠತ್ರಿಕ ಶಿರ ಕಂಪ, ಕೆಳಬೆನ್ನು ಸೊಂಟ ಮತ್ತು ತಲೆಯಲ್ಲಿ ನಡುಕ, ಸರ್ವಾಂಗ ಗ್ರಹಣ, ದೇಹದಾದ್ಯಂತ ನೋವು ಇತ್ಯಾದಿ ತೊಂದರೆಗಳಲ್ಲಿ ಉಪಯುಕ್ತವಾಗಿದೆ. ವಿಷಗರ್ಭ ತೈಲವನ್ನು ಲಿನಿಮೆಂಟ್ ಮತ್ತು ನೋವು ನಿವಾರಕ ತೈಲಗಳಾದ ಡ್ಯಾಜಿಲ್ ಆಯಿಲ್ ಅನ್ನು ತಯಾರಿಸಲು ಆಧಾರವಾಗಿ ಬಳಸಲಾಗುತ್ತದೆ. ಈ ತೈಲದ ಅಡ್ಡ ಪರಿಣಾಮಗಳು: ಇದನ್ನು ಮಕ್ಕಳು ಮತ್ತು ಗರ್ಭಿಣಿ ಮಹಿಳೆಯರಲ್ಲಿ ಬಳಸುವುದು ನಿಷಿದ್ಧ. ಆದರೂ ಇದು ಬಾಹ್ಯಲೇಪನದಿಂದ ಸಾಮಾನ್ಯವಾಗಿ ಯಾವುದೇ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲ. ಆಕಸ್ಮಿಕ ಆಂತರಿಕ ಸೇವನೆಯು ವಿಷಕಾರಿ ಪರಿಣಾಮಗಳನ್ನು ಉಂಟು ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ತಕ್ಷಣ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಈ ಎಣ್ಣೆಯು ಒಳಗೊಂಡಿರುವ ಪದಾರ್ಥಗಳು: ಎಳ್ಳೆಣ್ಣೆ, ಉಮ್ಮತ್ತ, ಹುದುಗಿಸಿದ ಗಂಜಿನೀರು, ಕುಷ್ಠ, ಬಜೆ, ನೆಲ್ಲಿಕಾಯಿ, ಕರಿಮೆಣಸು, ವತ್ಸನಾಭಿ ಮತ್ತು ಸೈಂಧವ ಲವಣ. ಈ ಎಣ್ಣೆಯನ್ನು ಆಳ್ವಾ ಫಾರ್ಮಸಿ, ಡಾಬರ್, ಬೈದ್ಯನಾಥ್ ಇತ್ಯಾದಿ ಆಯುರ್ವೇದ ಫಾರ್ಮಾ ಕಂಪನಿಗಳು ತಯಾರಿಸುತ್ತವೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ.